ನಮಸ್ಕಾರ. ನಾನು ನಿಮ್ಮ ನಮ್ಮನೆಯ ಯುವರಾಣಿ ಧಾರಾವಾಹಿ ನೋಡ್ತಾ ಇದ್ದೀರಲ್ವ ಕಲರ್ಸ್ ಕನ್ನಡದಲ್ಲಿ. ನಾನು ಯಾರಂತ ಗೊತ್ತಾಯ್ತ? ವಸುದೇಂದ್ರ ರಾಜಗುರು ತಾತ ಪಾತ್ರ ಮಾಡ್ತಾ ಇದ್ದೀನಿ. ಇವಾಗ ನಾನು ನಿಮ್ ಮುಂದೆ ಬಂದ್ರೆ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಇದು ಕಣ್ಣೆದುರುಗಡೆ ಕಾಣಿಸ್ತಾ ಇದೆ ನೋಡಿ, ಶ್ರೀ ಮೈಲಾರ ಲಿಂಗೇಶ್ವರ ಶ್ರೀನಿವಾಸದ ಪ್ರಥಮ ಕಾಣಿಕೆ ಕಾಣೆಯಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಬಹಳ ಸುಂದರವಾಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಪ್ರೊಮೋಸ್ ನೋಡಿದೆ, ಮತ್ತೆ ಒಂದು ಸಾಂಗ್ ಸೀಕ್ವೆನ್ಸ್ ನೋಡಿದೆ, ಲೊಕೇಶನ್ಸ್ ನೋಡಿದೆ. ತುಂಬಾ ಅದ್ಭುತವಾಗಿ ಸುಂದರವಾಗಿ ಮಾಡಿದ್ದಾರೆ. ನಾನು ಖಂಡಿತವಾಗ್ಲೂ ಸಿನಿಮಾ ರಿಲೀಸ್ ಆಗಿ ನೋಡ್ತೀನಿ, ನನ್ನ ಜೊತೆ ನೀವು ನೋಡ್ಬೇಕು. ಆಮೇಲೆ ಈ ಸಿನಿಮಾದ ಹೀರೋ ಮತ್ತೊಬ್ಬ ಮಂಡ್ಯದ ಹುಡುಗ, ಮಂಡ್ಯದ ಪ್ರತಿಭೆ. ಸಾಕಷ್ಟು ಪ್ರತಿಭೆಗಳು ಮಂಡ್ಯದಿಂದ ಬಂದಿದೆ. ಹೊಸ ಪ್ರತಿಭೆ ವಿನಯ್ ಕಾರ್ತಿಕ್ ಈ ಸಿನಿಮಾ ಹೀರೋ. ನಿಮಗೆ ಒಳ್ಳೆಯದಾಗ್ಲಿ. ಆಮೇಲೆ ನಿಮ್ಮ ಎಕ್ಸ್ಪ್ರೆಷನ್ಸ್ ಇದೆಲ್ಲ ನೋಡಿದೆ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಆದರೆ ಆಮೇಲೆ ಇನ್ನೊಂದೇನೋ ಕೇಳ್ಪಟ್ಟೆ, ನೀವು ಯಾವುದೇ ತರಹದ ತರಬೇತಿ ಇಲ್ಲದೆ ಹಾಗೆ ಒಂದು ಕಾರಣ ಮುಂದೆ ಬಂದಿದ್ದೀರಾ ಅಂತ ನಿಮ್ಮ ಡೈರೆಕ್ಟ್ ಆರ್ಕೆಯವ್ರು ಹೇಳೋದು ಬಹಳ ಸಂತೋಷ. ಆದ್ರೆ ಕಲಿಯು ಬಹಳ ಇದೆ, ಇನ್ನು ಚೆನ್ನಾಗಿ ಬೆಳೀರಿ, ಎಲ್ಲ ಒಳ್ಳೇದಾಗ್ಲಿ, ಸಿನಿಮಾಗೂ ಒಳ್ಳೇದಾಗ್ಲಿ. ವಿನಯ್, ನಿಮ್ಮ ಸಿನಿಮಾ ಖಂಡಿತವಾಗ್ಲೂ 100% ಸಕ್ಸಸ್ ಆಗುತ್ತೆ. ನಿಮಗೆ ಆರ್ಕೆ ಸರ್ಗೆ ಅವ್ರು ಬಹಳ ಜವಾಬ್ದಾರಿ ತಗೊಂಡು ಎಲ್ಲ ಕೆಲಸ ಮಾಡಿದ್ದಾರೆ, ಮತ್ತೆ ಇಡೀ ತಂಡಕ್ಕೆ ನನ್ನ ಹಾರೈಕೆ ಮತ್ತೆ ಶುಭಾಶಯಗಳು. ಎಲ್ಲ ಒಳ್ಳೇದಾಗುತ್ತೆ. 100 ದಿನ ಅಲ್ಲ, ಇನ್ನು ಅದಕ್ಕಿಂತ ಜಾಸ್ತಿ ದಿನ ಬಳಸಬೇಕು.